ಇಲ್ಲಿಂದ ಎಗದೆ ಎಕ್ಕಕ್ಕಾಗಲ್ಲ, ಹಂಗ ಹೋಗ್ರಿ. ಇನ್ನೊಂದ್ ಚಿಕ್ಕ ಹಾಲ ಕಾಂಪೌಂಡ್ ಇದೆ, ಅದ್ರ ಮೇಲೆ ಎಕ್ಕಿ ಸ್ವಲ್ಪ ನಡ್ಕೊಂಡ್ರೆ ದಾರಿ ಐತೆ. ಅಂಕಲ್ ಅಲ್ಲಿಗೆ ಹೋಗ್ಬೋದಾ? ಹೌ ಇಸ್ ದ ಜೋಶ್? ಹಾಯ್. ಸಬ್ಸ್ಕ್ರೈಬ್ ಮಾಡ್ಕೊಬೇಕು, ಗಂಟೆ ಹೊಡಿಬೇಕು. ನೀವೇನಾದರೂ ಬೆಂಗಳೂರವರಾ? ಬೆಂಗಳೂರವರೇ ಆಗಿದ್ದು ಈ ಪ್ಲೇಸ್ಗೆ ನೀವು ಹೋಗಿರ್ತೀನಿ ಅನ್ನೋ ನಂಬಿಕೆ ನಿಮಗಿದೆಯಾ? ನನಗೇನೋ ನೀವು ಈ ಪ್ಲೇಸ್ಗೆ ಹೋಗಿರ್ತೀನಿ ಅನ್ನೋ ನಂಬಿಕೆ ಇಲ್ಲ. ಹಾಗಾದರೆ ಈ ಪ್ಲೇಸ್ ಯಾವುದು ಅಂತ ನೀವು ಕೇಳೋದಾದರೆ ಬನ್ನಿ, ಮತ್ತಿನ್ಯಾಕೆ ತಡ ಮಾಡೋದು, ಆ ಒಂದು ಸೀಕ್ರೆಟ್ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗೋಣ. ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ನಾನು ನಿಮ್ಮ ರಕ್ಷಿತ್ ಫ್ರಮ್ ಆರ್ ಕೆ ಡೇಸ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮ್ಮನ್ನು ಒಂದು ಇಂಟ್ರೆಸ್ಟಿಂಗ್ ಪ್ಲೇಸ್ಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಬೋದು. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಈ ವಿಡಿಯೋನ ಕೊನೆ ತನಕ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂತಂದರೆ ಸಜೆಸ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ, ಚಕ್ಕೂರು ವಿಮಾನ ನಿಲ್ದಾಣಗಳಲ್ಲೆಲ್ಲ ಹಾರಾಡ್ತಿರುತ್ತೆ. ಸೊ ಅದನ್ನ ನೋಡೋಕ್ಕೆ ಎಲ್ಲ ಜನಗಳು ಸಾಲಿಡ್ ನಿಂತ್ಕೊಂಡ್ಬಿಟ್ಟಿದ್ದಾರೆ. ನಮ್ಮ ಕಣ್ಣಲ್ಲಿ ಬರೀ ಫ್ಲೈಟ್ಗಳನ್ನ ಹೆಲಿಕಾಪ್ಟರ್ಗಳನ್ನ ನೋಡೋದೇ ಆಯಿತು. ಯಾವಾಗಾದರೂ ಹತ್ರ ಹೋಗ್ತೀವಿ, ಯಾವಾಗ ಕುತ್ಕೊಂತೀವಿ. ಈ ಪ್ಲೇಸ್ ಇರೋದು ನಿಮಗೆ ಹೆಬ್ಬಾಳಿಂದ ಹತ್ತತ್ರ 20 ಕಿಲೋಮೀಟರ್ ಆಗುತ್ತೆ. ಈ ಪ್ಲೇಸು ನಿಮಗೆ ಒಂದಿನಕ್ಕೆ ಹೋಗ್ಬರಕ್ಕಂತೂ ಸಖತ್ತಾಗಿದೆ ಅಂತಲೇ ಹೇಳ್ಬೋದು. ಹಾಗಾದರೆ ಇಷ್ಟೆಲ್ಲ ಹೇಳ್ತಿದ್ದಾನಲ್ಲ, ಆ ಪ್ಲೇಸ್ ಯಾವುದು ಅಂತ ನಿಮ್ಮ ತಲೆಯಲ್ಲಿ ಕೊರಿತಾ ಇದೆಯಾ? ಬನ್ನಿ ಕರ್ಕೊಂಡು ಹೋಗ್ತೀನಿ. ನೋಡ್ಗ್ರು, ಇದು ಸಖತ್ತಾಗಿದೆ. ಬೈಕಲ್ಲಿ ಮಳೆ ಬಂದರೆ ಆರಾಮಲ್ಲಿ ಹೋಗ್ಬೋದು, ಯಾವುದೇ ರೀತಿ ಏನು ತೊಂದರೆ ಇಲ್ಲ. ಹಿಂದ್ಗಡೆ ಒಂದು ಟ್ರಂಕ್ ಹಿಡ್ಕೊಂಬಿಟ್ಟಿದ್ದಾರೆ. ಇವರು ಯಾವ ರೈಡರ್ಗಳಿಗೂ ಕಮ್ಮಿ ಇಲ್ಲ. ಸೂಪರ್ ಅಲ್ಲ. ಸಾದಹಳ್ಳಿ ಗೇಟ್ ಅಂತ ಸಿಗುತ್ತೆ. ಈ ಸಾದಹಳ್ಳಿ ಗೇಟಲ್ಲಿ ಲೆಫ್ಟ್ ತಗೊಂಡು ಇಲ್ಲಿಂದ ಒಂದು 11 ಮಿನಿಟ್ಸ್ ಜರ್ನಿ ಅಷ್ಟೇ ನೀವು ಬೈಕಲ್ಲಿ ಏನಾದರೂ ಬರ್ತೀನಿ ಅನ್ನಂಗಿದ್ರೆ. ಇಲ್ಲಿಂದ 4 ಕಿಲೋಮೀಟ್ರ್ ಹೋದ್ರೇ ನಿಮಗೆ ಸಿಗೋದು ಸೀಕ್ರೆಟ್ ಪ್ಲೇಸು. ಈ ಸೀಕ್ರೆಟ್ ಪ್ಲೇಸು ತುಂಬ ದಿನ ಇರೋದಿಲ್ಲ. ಯಾಕೆ ಏನು ಅಂತ ಎಲ್ಲ ಆ ಪ್ಲೇಸಿಗೆ ಹೋದ್ಮೇಲೆ ಹೇಳ್ತೀನಿ. ಗೌರ್ಮೆಂಟ್ ಸ್ಕೂಲ್ ಗುರು, ಸಖತ್ತಾಗಿದೆ ಇದು. ಇಲ್ಲಿ ನೋಡಿ, ಹಾಲಿವುಡ್ ಅಂತಿದೆ. ಹಾಲಿವುಡ್ ಇಲ್ಲಿಗೆ ಬಂದ್ಬಿಡ್ತಾ ಅಷ್ಟು ಬೇಗ ಬೆಂಗಳೂರಿಗೆ? ಏನು ಬರೋದು? ನಾನು ಅಷ್ಟೇ ಅವಾಗಲಿಂದ ನೀವು ನೋಡ್ತಾ ಇರ್ಬೋದು ನನ್ನ ಜೊತೆಗೆ ಇದೊಂದು ಬೈಕ್ ಬರ್ತಾ ಇದೆಯಲ್ಲ, ಯಾರ್ದು ಇರ್ಬೋದು ಅಂತ. ಬೇರೆ ಯಾರೂ ಅಲ್ಲ, ನಮ್ಮ ಭಾವ. ನೀವು ನಂದು ಕವಲೇದುರ್ಗ ಸೀರೀಸ್ ವಿಡಿಯೋಗಳನ್ನೆಲ್ಲ ನೋಡಿದರೆ ಆ ವಿಡಿಯೋದಲ್ಲಿ ಇವ್ರನ್ನ ನೋಡಿರ್ತೀರ. ಇವ್ರದ್ದು ಒಂದು ಯೂಟ್ಯೂಬ್ ಚಾನಲ್ ಇದೆ, ಪವನ್ ಮಲ್ನಾಡ್ ಡೈರೀಸ್ ಅಂತ, ಹೋಗಿ ನೋಡಿ. ಆ ವಿಡಿಯೋದಲ್ಲಿ ನನ್ನ ಬೈಕ್ ಕಾಣಿಸ್ತಾ ಇರುತ್ತೆ. ಕ್ಲೋಸ್ ಮಾಡಿದಾರ ಅಂಕಲ್? ಅಲ್ಲಿಗೆ ಹೋಗ್ಬೋದಾ? ಹಾಂ 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 ಹಾಕಿದಾರ? ಅಲ್ಲಿ ದಾರಿ ಎಲ್ಲ ಇದೆಯಾ? ಹಂಗೆ ಇತ್ತಲ್ಲ ಕಲ್ಲಿಂದ, ಅಲ್ಲ ನಡ್ಕೊಂಡೆ ಹೋಗ್ತೀವಿ. ಸುಮ್ಮನೆ ಜಾಗ ಎಲ್ಲ ತೋರಿಸೋಣ ಎಲ್ಲರಿಗೂ ಅಂತ. ಎಲ್ಲರು ನಮ್ಮ ಥರ ಸುಮಾರು ಜನ ನೋಡೋರಿರಲ್ಲ ಟಿ ವಿಲ್ಲ, ಯೂಟ್ಯೂಬ್ ಚಾನಲಲ್ಲಿ. ಹಾಂ, ಆರ್ ಕೆ ಡೇಸ್ ಅಂತ ಯೂಟ್ಯೂಬ್ ಚಾನಲ್ ಇದೆ, ಕೊಡಿ ಇಲ್ಲಿ ಮೊಬೈಲ್ ಹಾಕ್ಕೊಡ್ತೀನಿ. ಒಳ್ಳೆ ಮೊಬೈಲ್ ಇಟ್ಕೊಂಬಿಟ್ಟಿರಾ? ಹಾಂ, ಮತ್ತೆ ನಮ್ಮ ಚಾನಲೆಲ್ಲ ನೋಡ್ಬೇಕು, ನೀವು ವಿಡಿಯೋ ಎಲ್ಲ ನೋಡಬೇಕು. ನಾನು ಹಾಕ್ಕೊಡ್ತೀನಿ ಕೊಡಿ. ನೋಡಿ ಬಂತಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಬೇಕು, ಗಂಟೆ ಹೊಡಿಬೇಕು. ಹಾಂ 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 ಹಾಂ
ಮಧ್ಯ ಜಾಗ. ಹೌದಾ? ಈಗ ಯಾರು ಹೋಗಂಗೆ ಇಲ್ಲ ಅದಕ್ಕೆ. ವಾ, ದೇವಸ್ಥಾನ ಮುಟ್ಟಿದ್ದಕ್ಕೆ ಎಲ್ಲರೂ ಬಿಡಿಸ್ಬಿಟ್ರಿ ಕೆಲಸ. ಹೌದಾ? ಮಳೆ ಬಂದ್ರೆ ಫುಲ್ ನೀರು ಅಲ್ಲಿ ನೀರು ಅದೇ ಇವಾಗ ಹೋದೆ ಸುಮಾರು ಒಂದು 34 ಅಡಿ ನೀರು ಅದು. ಕೆಲವರೆಲ್ಲ ಸ್ವಿಮ್ಮಿಂಗ್ ಮಾಡ್ತಾರೆ. ಸರಿ ಯಜಮಾನ್ರೆ, ಥ್ಯಾಂಕ್ ಯು. ನೋಡಿ, ನೀವ್ಯಾರಾದ್ರೂ ಬರೋರಿದ್ರೆ ಗೂಗಲ್ ಮ್ಯಾಪ್ ನೋಡ್ಕೊಂಡು ಬರಬೇಡಿ, ಅದ್ರಲ್ಲಿ ಸ್ವಲ್ಪ ರಾಂಗ್ ಇದೆ. ನಾನು ಕರೆಕ್ಟ್ ದಾರಿನ ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಮಾರ್ಕ್ ಮಾಡಿಬಿಟ್ಟು ಹಾಕಿರ್ತೀನಿ ಲಿಂಕ್ನ. ಆ ಲಿಂಕ್ನ ನೋಡ್ಕೊಂಡು ಬನ್ನಿ. ನಾವೆಲ್ಲ ಅವಾಗ ಯೂಟ್ಯೂಬಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಯಾವಾಗಲೂ ಒಂದು ಫೋಟೋಗಳನ್ನ ಅಥವಾ ವೀಡಿಯೋನ ನೋಡ್ತಾ ಇದ್ವಿ. ಏನಪ್ಪ ಅಂತಂದರೆ, ಯಾರೊಬ್ಬ ಕಷ್ಟಪಟ್ಟು ಒಂದು ಮನೇನ ಕಟ್ಟಿದ್ದ, ಆ ಮನೆ ಜಾಗದಲ್ಲಿ ಹೈವೇ ರೋಡ್ ಬರುತ್ತೆ, ಆ ಹೈವೇ ರೋಡಲ್ಲಿ ಮನೆ ಕಟ್ಟಿರೋದನ್ನು ಬಿಡಿಸ್ಬೇಕು ಅಂತ ಅಲ್ಲಿನ ಗೌರ್ಮೆಂಟ್ನವರೆಲ್ಲ ಹೇಳ್ತಾರೆ. ಆದರೆ ಆತ ಈ ಒಂದು ಮನೇನ ಉಳಿಸ್ಕೊಳೋದಕ್ಕಾಗಿ ಕೋರ್ಟ್ನಲ್ಲಿ ಕೇಸ್ ಹಾಕಿ ಆ ಕೇಸನ್ನು ಗೆದ್ದು ಆ ಮನೇನ ಉಳಿಸ್ಕೊತಾನೆ. ಆ ಮನೆ ಉಳಿಸ್ಕೊಂಡ್ಮೇಲೆ ಏನಾಗುತ್ತೆ, ಅವನ ಮನೇನ ಮಧ್ಯ ಬಿಟ್ಟು ಆ ಕಡೆ ಈ ಕಡೆ ಹೈವೇ ರೋಡ್ನ ಮಾಡ್ತಾರೆ. ಅಂಥದ್ದೇ ಒಂದು ಪ್ಲೇಸ್ನ ನಾವು ಇಲ್ಲಿ ಕೂಡ ನೋಡ್ಬೋದು. ಈ ಪ್ಲೇಸು ಯಾವುದಪ್ಪ ಅವಾಗಿಂದ ಸೀಕ್ರೆಟ್ ಪ್ಲೇಸು ಅಂತ ಹೇಳ್ತಿದ್ದಾನೆ ಅಂತ ನಿಮ್ಗನ್ಸಿದ್ಯಾ? ಈ ಒಂದು ಪ್ಲೇಸು ದೇವನಹಳ್ಳಿ ಏರ್ಪೋರ್ಟಿಗೆ ಹತ್ತಿರದಲ್ಲಿದೆ. ಇದೇನಪ್ಪ ಅಂತಂದರೆ, ಇಲ್ಲಿ ಒಂದು ಕಲ್ಲಿನ ಕೋರೆ ಇದೆ. ಈ ಕೋರೆಯಲ್ಲಿ ಒಂದು ದೇವಸ್ಥಾನ ಇತ್ತು. ಈ ಊರವರೆಲ್ಲ ಏನು ಮಾಡಿದ್ರು, ಆ ದೇವಸ್ಥಾನ ಬೇಕೇ ಬೇಕು ಅಂತ ಉಳಿಸ್ಕೊಳ್ಬೇಕಾಗಿ ಏನೆಲ್ಲ ಹೋರಾಟ ಮಾಡಿದ್ರು. ಆ ಹೋರಾಟ ಕೊನೆಗೆ ಈ ಒಂದು ಕಲ್ಲು ಕ್ವಾರೆಯನ್ನು ಮುಚ್ಚುವಂಥ ಸ್ಥಿತಿಗೆ ಬಂತು. ಹಾಗಾದರೆ ಆ ಸ್ಥಳ ಎಲ್ಲಿದೆ, ಆ ಜಾಗ ಎಲ್ಲಿದೆ ಅಂತ ನೀವು ಕೇಳಿದ್ರೆ, ಆ ಪ್ಲೇಸು ಇಲ್ಲಿ ತುಂಬ ವರ್ಷದಿಂದನೇ ಕಲ್ಲು ಕ್ವಾರೆ ಎಲ್ಲ ಮಾಡ್ತಾಯಿದ್ರು ಅನಿಸುತ್ತೆ. ಗ್ರಾನೈಟ್ ಬಿಸ್ನೆಸ್ನೆಲ್ಲ ಮಾಡ್ತಿದ್ರು ಅನಿಸುತ್ತೆ. ಇಲ್ಲಿ ನೋಡಿದ್ರೆ ನಿಮಗೆಲ್ಲ ಕೂತ್ಕೊಳ್ಳೋಕ್ಕೆಲ್ಲ ಜಾಗ ಹಾಕಿದ್ದಾರೆ. ನೀವು ಯಾವಾಗ ಬೇಕಾದರೂ ಬರ್ಬೋದು. ಆದರೆ ಆ ಪ್ಲೇಸ್ನ ತೆಗಿಯೋಕ್ಕಿಂತ ಮುಂಚೆನೇ ನೀವು ಅಲ್ಲಿಗೆ ಹೋಗಬೇಕಾಗುತ್ತೆ. ಇಲ್ಲಿಂದ ನೋಡಿದ್ರೆ ನೋಡಿ, ಆಹಾ, ಗುರು ಎಲ್ಲಾದರೂ ಏನಾದರೂ ಹೆಚ್ಚು ಕಮ್ಮಿ ಆಯಿತು ಅಂದರೆ ಕೆಳಗಡೆ ಇರ್ತೀವಿ. ಅಲ್ಲಿ ಕಾಣಿಸುತ್ತೆ ನೋಡಿ, ಆ ಪ್ಲೇಸ್ಗೆ ಹೋಗಬೇಕು. ಅಲ್ಲಿಗೆ ಹೋಗೋದಕ್ಕೆ ಪ್ರಾಪರ್ ದಾರಿ ಇಲ್ಲ, ಆ ದಾರಿನ ನಾವೇ ಮಾಡ್ಕೊಂಡು ಹೋಗಬೇಕು. ಹಾಗೆ ಇಲ್ಲಿಂದ ಏನಿಲ್ಲ ಅಂತಂದರೂ ಒಂದು 300-400 ಅಡಿ ನೀರು ತನಕ ಇದೆ. ನೀರಿಂದ ಕೆಳಗಡೆ 40-50 ಅಡಿ ನೀರಿದೆ ಅಂತ ಇಲ್ಲಿನ ಜನ ಹೇಳ್ತಾರೆ. ಹೆಂಗನ್ಸಿದೆ ಇಲ್ಲಿಂದ ಅಲ್ಲಿಗೆ ಹೋಗೋದಕ್ಕೆ? ತುಂಬ ಎಕ್ಸೈಟ್ಮೆಂಟಲ್ಲಿ ಇದ್ದೀರಾ? ಒಂದು ತುಂಬ ಎಕ್ಸೈಟ್ಮೆಂಟಲ್ಲಿ ಇದ್ದೀವಿ, ತುಂಬ ಎಕ್ಸೈಟ್ಮೆಂಟಲ್ಲಿ ಬಂದಿದ್ದೀವಿ ಕೂಡ. ನಮ್ಮ ಜೊತೆ ಇಬ್ರು ಬಂದಿದ್ರು, ಇಲ್ಲಿ ಬಂದು ಹಂಗೆ ವಾಪಸ್ ಹೋದ್ರು. ಇವಾಗ 4-5 ಜನ ಇಲ್ಲಿಂದ ಎಲ್ಲೋ ನುಸುಳ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಇವಾಗ ಅಲ್ಲಿ ಬ್ರಿಡ್ಜ್ ಕ್ರಾಸ್ ಮಾಡ್ತಾ ಇದ್ದಾರೆ. ಈಗ ಅವ್ರು ಹೋಗಿರೋ ಜಾಗ ಯಾವುದು ಅಂತ ನಾವು ನೋಡ್ಬೇಕಾಗಿದೆ. ಅಲ್ಲೆಲ್ಲ ಮುಚ್ಚಿದ್ದಾರೆ ಅಂತ ಕೇಳ್ಪಟ್ಟೆ ಇವಾಗ. ಓಕೆ, ಸೊ ನೋಡ್ಬೇಕು. ಸೊ ಸ್ಟೇ ಟ್ಯೂನ್ಡ್. ಹೌ ಇಸ್ ದ ಜೋಶ್? ಹಾಯ್ ನೋಡಿ, ಅಲ್ಲೆಲ್ಲ ಹತ್ಕೊಂಡು ಹೋಗ್ತಾ ಇದ್ದಾರೆ. ಓಹೋ, ಹಾಗೆ ಇಲ್ಲಿ ದೇವನಹಳ್ಳಿ ಏರ್ಪೋರ್ಟ್ ಹತ್ತಿರ ಇರೋದ್ರಿಂದ ಯಾವಾಗಲೂ ಟೇಕ್ ಆಫ್ ಆಗ್ತಾನೆ ಇರುತ್ತೆ. ಇಲ್ಲಿಂದ ಸ್ವಲ್ಪ ರಿಸ್ಕ್ ಇದೆ, ರಿಸ್ಕ್ನ ತಗೊಂಡು ಹೋಗಬೇಕಾಗುತ್ತೆ. ಇಲ್ಲಿ ಪ್ರಾಪರಾಗಿ ಇಲ್ಲಿಂದ ದಾರಿಗಳು ಯಾವುದೇ ಇಲ್ಲ. ಬನ್ನಿ, ನಾವು ಚಲ ಬಿಡರೆ ಹತ್ತಣ. ಹೋಗಿ ಹಂಗೆಲ್ಲ ಹೋಗ್ತಾರೆ. ಬನ್ನಿ,
ಹೋಯ್ತಿರಲ್ಲ ಎಗರ್ಬಿಟ್ಟು ಹಂಗೆ ಹೋಗ್ರಿ, ಅಲ್ಲೊಂದು ಆಲ ಬ್ಲಾಕು ಬಂದು ಲಾಸ್ಟು ಶಾರ್ಟ್ ಕಟ್ ಐತೆ. ಇಲ್ಲಿ ಎಗರ್ದ್ರೆ ಆಗಲ್ಲ, ಸೀರಿಯಸ್ ಆಗಿ ಆಗಲ್ಲ, ಸೀರಿಯಸ್ ಆಗಿ ಆಗಲ್ಲ. ಹೌದಾ? ಇಲ್ಲಿಂದ ಎಗರ್ದ್ರೆ ಎಕ್ಕಾಗಲ್ಲ, ಹಂಗ ಹೋಗ್ರಿ. ಇನ್ನೊಂದು ಚಿಕ್ಕ ಆಲ ಕಾಂಪೌಂಡ್ ಇದೈತರ, ಅದ್ರ ಮೇಲೆ ಎಕ್ಕಿ ಸ್ವಲ್ಪ ನಡ್ಕೊಂಡ್ರೆ ದಾರಿ ಐತೆ. ಓಕೆ, ಈಸಿಯಾಗಿ ಹೋಗಿ ಈಸಿಯಾಗಿ ಬರ್ಬೋದು. ಓಕೆ, ದೇವ್ರೇನು ಇಲ್ಲ ಅಲ್ಲಿ. ಹೌದಾ? ಥ್ಯಾಂಕ್ ಯು. ಯೂಟ್ಯೂಬ್ ಚಾನಲ್ ಇಲ್ಲ ಇನ್ಸ್ಟಾಗ್ರಾಮ್? ಯೂಟ್ಯೂಬ್. ಯೂಟ್ಯೂಬ್ ಫೋಟೋ ತೋರಿಸಿ ಬ್ರದರ್, ಮತ್ತೆ ಬನ್ನಿ ರೆಕಾರ್ಡ್ ಮಾಡೋರಲ್ಲಿ. ನಿಮ್ದು ಮಾಸ್ಟರ್ ಪ್ಲಾನ್ ಎಲ್ಲ ಇದರಲ್ಲಿ ರೆಕಾರ್ಡ್ ಆಗಿದೆ. ಆದ್ರೆ ಇದಕ್ ನಾನಲ್ಲ, ನಮ್ಮ ಬಂದ್ ದಿನೇಶ್ ಅಂತ. ಇಡೀ ಟೀಮ್ಗೆ ಹಿರಿ ಇರೋರು. ಎಂಗೇಜ್ಮೆಂಟ್ ಬೇರೆ ಆಗಿದೆ, ಎರಡ್ ಸರಿ ಕ್ಯಾನ್ಸಲ್ ಆಗೈತೆ. ನೋಡಿ ಆರ್ಕೆ ಡೇಸ್ ಅಂತ, ಆರ್ಕೆ ಡೇಸ್, ಆರ್ಕೆ ಡೇಸ್ ಅಂತ ಇದೆ. ಸಬ್ಸ್ಕ್ರೈಬ್, ಮತ್ತೆ ಇನ್ನೇನು ಶೇರ್ ಅಲ್ಲ, ಲೈಕ್ ಶೇರ್ ಕಮೆಂಟ್ ಬೆಲ್ ಬಟನ್ ಪ್ರೆಸ್ ಮಾಡಿ. ತುಂಬಾ ಅಡ್ವೆಂಚರ್ ಆಗಿದೆ ನೋಡಿ. ಇದೆಲ್ಲ ಹತ್ಕೊಂಡು ಹೋಗ್ಬೇಕು. ಅಲ್ಲೆಲ್ಲ ಹತ್ಕೊಂಡು ಹೋಗ್ತೀನಿ ಅಂದ್ರೆ ಗ್ಲಾಸ್ ಪೀಸ್ ಎಲ್ಲ ಹಾಕಿದರೆ, ಗ್ಲಾಸ್ ಪೀಸ್ ಎಲ್ಲ ದಾಡ್ಕೊಂಡು ಹೋಗೋಕೆ ತುಂಬಾ ಕಷ್ಟ ನೋಡಿ. ಇಲ್ಲೂ ಗ್ಲಾಸ್ಗಳಿದಾವೆ. ಇದು ಕಳ್ ರೋಡು, ಅಲ್ಲಿಂದ ಇನ್ನು ಹೋಗ್ಬೋದು. ಸ್ವಲ್ಪ ದುಡ್ಡು ಇಸ್ಕೊತಾರೆ, ನಾವು ಮೊದಲೇ ಬಜೆಟ್ಟು. ಇದೆಲ್ಲ ದಾಟ್ಕೊಂಡು ಹೋಗೋಕ್ಕೆ ಸ್ವಲ್ಪ ಕಷ್ಟನೇ. ಇನ್ನು ಹತ್ಕೊಂಡು ಇಲ್ಲಿಂದ ನೋಡಿ, ಯೂಟ್ಯೂಬ್ ಇರಕ್ಕೆಲ್ಲ ಕಷ್ಟ. ಹತ್ತಿದ್ರು ಆರಿದ್ರು ಮೊಮೆಂಟಮ್. ಇಲ್ಲಿ ಒಂದು 8 ವರ್ಷದ ಹಿಂದೆ ಕಲ್ಲು ಕ್ವಾರಿಯಲ್ಲಿ ಇಲ್ಲೆಲ್ಲ ತುಂಬ ಕೆಲಸಗಳು ನಡೀತಾ ಇತ್ತು. ಆದರೆ ಇವಾಗ ಕೆಲಸಗಳು ನಡೀತಾ ಇಲ್ಲ, ಏನಕ್ಕಂದರೆ ಗೌರ್ಮೆಂಟಿಂದ ಸ್ಟೇ ಆರ್ಡ್ರನ್ನ ತಂದಿದ್ದಾರೆ. ಓಕೆ, ಇಲ್ಲೇ ಇರೋದು ದಾರಿ. ಇದನ್ನು ಕ್ಲೋಸ್ ಮಾಡಿಬಿಟ್ಟವ್ರೆ. ಕ್ಲೋಸ್ ಮಾಡೋಕ್ಕಿಂತ ಮುಂಚೆನೇ ಹೋಗಿದರೆ ಒಳ್ಳೇದಿರ್ತಿತ್ತು. ಬಟ್ ಈಗ ಹೋಗಬೇಕು ಅಂದರೆ ಬಾಗಿಲು ತೆಗಿ ಶೇಷಮ್ಮ ಅಂದರೆ ಬಾಗಿಲು ತೆಗಿಯಲ್ಲ, ಕಾಂಪೌಂಡ್ ದಾರಿ ಹೋಗಬೇಕು. ಈ ಥರ ಜಂಪ್ ಮಾಡಬೇಕು. ಓಕೆ, ಫೈನಲಿ ಎಲ್ಲ ಬಾರ್ಡ್ರ್ಗಳನ್ನ ದಾಟ್ಕೊಂಡು, ಅಲ್ಲಿ ವಾಘಾ ಬಾರ್ಡ್ರು, ಇಲ್ಲಿ ಪಾಕಿಸ್ತಾನ್ ಬಾರ್ಡ್ರ್ ದಾಟ್ಕೊಂಡು ಇಲ್ಲಿಗೆ ಬಂದ್ವಿ. ಇಲ್ಲಿಂದ ಅಲ್ಲಿಗೆ ಹೋಗಬೇಕು. ನೋಡೋಕ್ಕೆ ಮಾತ್ರ ಸಖತ್ತಾಗಿದೆ. ಇದನ್ನು ತೆಗಿಯೋಕ್ಕಿಂತ ಮುಂಚೆ ನೀವು ಈ ಜಾಗಕ್ಕೆ ಒಂದ್ಸತಿ ಭೇಟಿ ಕೊಡೋದು ಒಳ್ಳೆಯದು. ಇದಿರೋದೇ ಇಷ್ಟಿಷ್ಟು ಕರೆಕ್ಟಾಗಿ 1, 2, 3, 4, 5, 5 ರಿಂದ 6 ಅಡಿ. ಈ 6 ಅಡಿ ಜಾಗದಲ್ಲೇ ಹೋಗಬೇಕಾಗುತ್ತೆ. ಸುತ್ತ ನಿಮಗೆ ನೋಡಿದ್ರೆ ನೀರೇ ನೀರು. ಓಹೋ, ಇಲ್ಲಿ ನೋಡೋಕ್ಕೆ ಮಾತ್ರ, ಇಲ್ಲಿ ನೋಡಿ, ಇಲ್ಲಿಂದ ಆ ಕಡೆಗೆ ಯಾವುದೇ ರೀತಿಯ ರೋಡ್ ಇಲ್ಲ, ಅದಕ್ಕೆ ಈ ಥರ ಒಂದು ಕಬ್ಬಿಣದ ಬ್ರಿಡ್ಜ್ ಹಾಕಿದ್ದಾರೆ. ಅದನ್ನು ತೋರಿಸುವ ನಿಮಗೆ. ಇಲ್ಲಿಂದ ಕೆಳಗಡೆ ಯಾವುದೇ ಥರದ ಕಲ್ಲಿಲ್ಲ, ಇದನ್ನು ಕಬ್ಬಿಣದಲ್ಲಿ ಬ್ರಿಡ್ಜ್ ಮಾಡಿದ್ದಾರೆ. ಈ ಬ್ರಿಡ್ಜ್ನ ಆಡ್ಕೊಂಡು ಈ ಕಡೆ ಬರಬೇಕು ನೋಡಿ ಹೆಂಗಿದೆ. ಇಲ್ಲಂತೂ ಸಖತ್ತಾಗಿದೆ ಗುರು, ಅಲ್ಲೆಲ್ಲ ನೋಡ್ಬೋದು. ಎಷ್ಟೋ ದಿನಗಳಿಂದ ಅಂದರೆ ಈ ಒಂದು ಕಲ್ಲು ಕ್ವಾರಿನ ನಿಲ್ಲಿಸಿ 8 ರಿಂದ 10 ವರ್ಷ ಆಗಿದೆಯಂತೆ. ಈ 10 ವರ್ಷದಲ್ಲಿ ಇಲ್ಲಿರೋ ಗಾಡಿಗಳನ್ನ ಎತ್ಕೊಂಡು ಹೋಗೋಕೆ ಆಗಿಲ್ಲ ನೋಡಿ. ಎಲ್ಲೆಲ್ಲ ನೋಡ್ಬೋದು, ಕ್ರೈನು ಅಲ್ಲೇ ನಿಂತಿದೆ. ಹಾಗೆ ಈ ಕಡೆಯೂ ಅಷ್ಟೇ, ಕೆಲಸ ಮಾಡ್ತಿದ್ದ ದೊಡ್ಡ ದೊಡ್ಡ ಕ್ರೈನ್ಗಳು, ಜೆ ಸಿ ಬಿ, ಟ್ರ್ಯಾಕ್ಟರ್ಗಳು ಎಲ್ಲ ಅಲ್ಲೇ ಸ್ಟಕ್ ಆಗಿದೆ, ಅಲ್ಲಿಂದ ಕೆಳಗಡೆ ಬರಲಿಕ್ಕೆ ಆಗಿಲ್ಲ. ಯಾವಾಗ ಗೌರ್ಮೆಂಟ್ ಅವರು ಸ್ಟೇ ತರಿಸ್ತಾರೋ ಆ ಸ್ಟೇ ತಂದಮೇಲೆ ಈ ಜಾಗದ ಕೆಲಸ ಇಲ್ಲಿಗೆ ನಿಂತೋಗುತ್ತೆ.
ಸಿಮೆಂಟಲ್ಲಿ ಕಟ್ಟೆಗಳನ್ನ ಕಟ್ಟಿ ದೇವಸ್ಥಾನಕ್ಕೆ ಹೋಗೋದಕ್ಕೆ ದಾರಿನ ಮಾಡಿದ್ದಾರೆ. ನೋಡಿ, ಕೆಳಗಡೆ ಎಲ್ಲ ಮುಚ್ಚೋಗಿದೆ, ನೀರು ತುಂಬಿ ಎಲ್ಲ ಕೆಲಸನ ಅಲ್ಲಲ್ಲಿಗೆ ಅಲ್ಲಲ್ಲಿಗೆ ನಿಲ್ಲಿಸಿದ್ದಾರೆ. ಅಲ್ಲಿ ದೂರದಲ್ಲಿ ಫ್ಲೈಟ್ ಬರ್ತಾ ಇದೆ ನೋಡಿ, ಒಂದು ಈ ದೇವಸ್ಥಾನಕ್ಕೆ ಆದಷ್ಟು ಬೆಳಗ್ಗೆನೆ ಬರೋಕ್ಕೆ ಟ್ರೈ ಮಾಡಿ. ಈ ಥರ ಕತ್ಲಲ್ಲೆಲ್ಲ ಬಂದರೆ ನಂತರ ಏನು ನೋಡ್ಕೊಂಡು ಹೋಗೋಕ್ಕಾಗಲ್ಲ. ಸೊ ಇಲ್ಲಿದ್ದಿದ್ದು ಮುನೇಶ್ವರ ದೇವಸ್ಥಾನ. ಈ ಮುನೇಶ್ವರ ದೇವಸ್ಥಾನನ ಇವಾಗ ಮುಚ್ಚಿದ್ದಾರೆ, ಇದನ್ನು ಬೇರೆ ಕಡೆ ಶಿಫ್ಟ್ ಮಾಡಿದಾರಂತೆ. ನಮಗೂ ಸರಿಯಾಗಿ ಗೊತ್ತಿಲ್ಲ. ನಿಮಗೇನಾದರೂ ಈ ಪ್ಲೇಸ್ ಬಗ್ಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿ ತಿಳಿಸ್ಬೋದು. ಅದಕ್ಕೆ ಈ ಒಂದು ದೇವಸ್ಥಾನನ ಮಾತ್ರ ಬಿಟ್ಟು ಮತ್ತೆಲ್ಲ ಕಡೆನೂ ಮೈನಿಂಗ್ ಮಾಡಿದ್ದಾರೆ ನೋಡಿ. ಎಲ್ಲ ಕಡೆ ಮೈನಿಂಗ್ ಆಗಿದೆ, ಈ ದೇವಸ್ಥಾನನ ಬಿಟ್ಟು. ಈ ದೇವಸ್ಥಾನನ ಬೇರೆ ಕಡೆಗೆ ಶಿಫ್ಟ್ ಮಾಡಿದಾರಂತೆ. ಆದರೆ ಇಲ್ಲಿನ ಜನರು ಈ ಒಂದು ದೇವಸ್ಥಾನನ ಮುಟ್ಟಕ್ಕೆ ಬಿಟ್ಟಿಲ್ಲ. ಅದಕ್ಕೆ ಇದಿಷ್ಟೇ ಸಪ್ರೇಟಾಗಿ ಉಳ್ಕೊಂಡು ಮತ್ತೆಲ್ಲವನ್ನು ಕ್ಲಿಯರ್ ಮಾಡಿದ್ದಾರೆ. ಹಾಗೆ ಈ ಕಡೆ ನೋಡಿದ್ರೆ ನಿಮಗೆ ಕಾಣಿಸೋದು ಅಲ್ಲಿ ಕಾಣಿಸ್ತಿದೆಯಲ್ಲ, ಅದು ಗ್ರನೇಟ್ನ ಮಾಡುವಂಥ ಕಂಪ್ನಿ, ಅದನ್ನು ಮಾತ್ರ ಓಪನ್ ಇದೆ. ಅದನ್ನು ಬಿಟ್ಟರೆ ಮತ್ತೆ ಇಲ್ಲೆಲ್ಲ ಕಡೆಯೂ ನಿಮಗೆ ಖಾಲಿ ಜಾಗ. ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂತಂದರೆ ತಪ್ಪದೆ ನೀವು ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅಭಿಪ್ರಾಯನ ಹಾಕಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟು ಇದೇ ಥರ ಇಂಟ್ರೆಸ್ಟಿಂಗ್ ವಿಡಿಯೋಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಸಿ ಯು. ಏನಂದ್ರಲ್ಲ, ಈ ಜಾಗದಲ್ಲಿ ದೇವರಿಲ್ಲ, ಜಾಗದಲ್ಲಿ ದೇವರಿತ್ತು ಆದರೆ ಗುಡಿಯಲ್ಲಿ ದೇವರಿಲ್ಲ, ಈಗ ಕತ್ತಲಾಗಿದೆ, ಹಾಗಾಗಿ ಜಾಗನ ಬೇರೆ ಶಕ್ತಿಗಳು ಆವರಿಸಿರ್ತವೆ, ಹಾಗಾಗಿ ಇಲ್ಲಿ ಜಾಸ್ತಿ ಹೊತ್ತು ಇರುವುದು ನಮಗೆ ಸೂಕ್ತವಲ್ಲ. ಬನ್ನಿ, ಹೇಗೆ ಹೋಗುವ. ಓಕೆ ಸರ್.